ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚಿಸುವ ನಿಟ್ಟಿನಲ್ಲಿ ನಮ್ಮ ತಂಡದ ರಾಜೀನಾಮೆಯ ಬಳಿಕ ಮಸ್ಕಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೇನೆ. ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆದಿವೆ. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಮಾಜಿ ಶಾಸಕ ಮಸ್ಕಿ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಪ್ರತಾಪ್ಗೌಡ ಪಾಟೀಲ್ ಹೇಳಿದರು. ಅವರು ಮುದ್ಗಲ್ ಸಮೀಪದ ಗುಡಿಹಾಳ ಗ್ರಾಮದ ಜಾತ್ರೆಯಲ್ಲಿ ಮಂಗಳವಾರ ಸಂಜೆ ಭಾಗವಹಿಸಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ, ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ. ಚುನಾವಣಾ ಆಯೋಗವು ಮಸ್ಕಿ ಕ್ಷೇತ್ರಕ್ಕೆ ಚುನಾವಣೆ ಅಧಿಸೂಚನೆ ಹೊರಡಿಸಿದ್ದು, ಪ್ರತಿ ಗ್ರಾಮಗಳಿಗೂ ತೆರಳಿ ಮತಯಾಚನೆ ಮಾಡುವ ಹಾಗೂ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸುವ ಯೋಜನೆ ರೂಪಿಸಿದೆ. ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಬುದ್ದಿನ್ನಿ, ಮಟ್ಟೂರು, ಕನಕನಾಲ ಯೋಜನೆ ಸೇರಿದಂತೆ ಕೆರೆ ತುಂಬಿಸುವ ಯೋಜನೆಗೆ 457 ಕೋಟಿ ರೂಪಾಯಿ ಅನುದಾನ ನಿಗದಿಗೊಳಿಸಿ ಪ್ರಥಮ ಹಂತದಲ್ಲಿ 82 ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ಟೆಂಡರ್ ಕೂಡ ಕರೆಯಲಾಗಿದೆ ಎಂದರು. ಇದಲ್ಲದೆ ಸಣ್ಣ ನೀರಾವರಿ ಇಲಾಖೆಯ ಮೂಲಕ 100 ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನ ಮತ್ತು ನಂದವಾಡಿಗೆ ಏತ ನೀರಾವರಿ ಯೋಜನೆ ಅನುಷ್ಠಾನವಾಗಿದೆ ಎಂದರು. ಯಾಕಂದ್ರೆ ಬಹುಮುಖ್ಯವಾಗಿ ಇವತ್ತು ನೀರಾವರಿ ಯೋಜನೆಗೆ ಅಧ್ಯಯನ ಕೊಟ್ಟಿರುವಂತೆ ಮೊದಲನೇ ಹಂತದಲ್ಲಿ ಪ್ರಾರಂಭವಾಗಿರುವಂಥ ಈ ನಂದವಾಡಿಗೆ ನೀರಾವರಿ ಯೋಜನೆಯ ಕಾಮಗಾರಿ ಕಾರ್ಯ ಪ್ರಾರಂಭ ಆಗಿದೆ. ಮುಂದಿನ ವರ್ಷ ನಮ್ಮ ರೈತರಿಗೆ ನೀರನ್ನು ಸಹ ಕೊಡೋದಕ್ಕೆ ಈಗಾಗಲೇ ಸಾಧ್ಯ ಆಗಿರುವಂಥದ್ದು. ಮತ್ತು ಇವತ್ತು ಎರಡನೇ ಹಂತದ ಕಾಮಗಾರಿ ಮತ್ತು ಅದರ ರೈತರ ಒಂದು ಒತ್ತಾಯದ ಮೇರೆಗೆ ಹನಿ ನೀರಾವರಿ ಬದಲಾಗಿ ಇವತ್ತು ಹನಿ ನೀರಾವರಿಯನ್ನು ಮಾಡಿ ಮುಟಗಲ್ ಬಸವೇಶ್ವರಿ ನೀರಾವರಿ ಎಂಬ ಹೊಸ ಯೋಜನೆಗೆ ಇವತ್ತು ಸರ್ಕಾರ ಈಗಾಗಲೇ ತಾತ್ವಿಕವಾಗಿ ಒಪ್ಪಿ ಮತ್ತು ಬಿ ಪಿ ಆರ್ ಮಾಡೋದಕ್ಕೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಅತ್ಯಂತ ಬಹುಮುಖ್ಯವಾಗಿರುವಂಥದ್ದು ಈ ಕ್ಷೇತ್ರದ ಕೆರೆಗಳನ್ನು ತುಂಬಿಸುವಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸನ್ಮಾನ ಮುಖ್ಯಮಂತ್ರಿಗಳು ಈಗಾಗಲೇ ಮುಂಜೂರಾತಿಯನ್ನು ಕೊಟ್ಟು ಸುಮಾರು 457 ಕೋಟಿ ರೂಪಾಯಿಗಳ ಯೋಜನೆಗೆ ಇವತ್ತು ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಮೊದಲೇ ಹಂತದಲ್ಲಿ 82 ಕೋಟಿ ರೂಪಾಯಿಗಳಿಗೆ ಈಗಾಗಲೇ ಟೆಂಡರನ್ನು ಸಹ ಕರೆದಿರುವಂಥದ್ದು. ಶನಿವಾರದಂದು ರಾಜ್ಯದ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಮತ್ತು ಮಸ್ಕಿ ಉಪಚುನಾವಣೆಯ ಹೊಣೆ ಹೊತ್ತ ವಿಜಯೇಂದ್ರ ಹಾಗೂ ಇತರ ನಾಯಕರುಗಳು ಮಸ್ಕಿ ಕ್ಷೇತ್ರಕ್ಕೆ ಆಗಮಿಸಲಿದ್ದು ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮಾಜಿ ಶಾಸಕ ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲೇಶ್ ಗೌಡ ಮಟ್ಟೂರು, ರಮೇಶ್ ಗುಡಿಹಾಳ, ನಾಗರಾಜ್ ಗುಡಿಹಾಳ ಸೇರಿದಂತೆ ಇನ್ನಿತರರು ಇದ್ದರು.